गणेश वेदिके हत्ति इल्लि बर्ता इरुवंतने ओंदु वेद मंत्र घोष आगता इत्तु अग्ने यशस्विन यशसे ममर्पयेन्द्रवतीमपचिति मिहावः अयं मूर्धा परमेष्ठि स्वर्चा समानानामुत्तमश्लोको अस्तु अदर एरने पाद इदेयल्ल मंत्र एरने पाद अदु अन्वयिसबहुदु गणेश अवरिगे अंद्रे इवरु ಎಲ್ಲ ಸರಿಕರಲ್ಲಿ ಶ್ರೇಷ್ಠರಾಗಲಿ ಅಂದರೆ ಎಲ್ಲ ವಿದ್ವಾಂಸರಲ್ಲಿ ಶ್ರೇಷ್ಠರಾಗಲಿ ಮತ್ತು ಒಳ್ಳೆ ಕೀರ್ತಿವಂತರಾಗಲಿ ಉತ್ತಮ ಶ್ಲೋಕೋ ಅಸ್ತು ಅಂತ ಅಲ್ಲಿ ದೇವರಲ್ಲಿ ಅಗ್ನಿಯನ್ನು ಕುರಿತು ಪ್ರಾರ್ಥನೆ ಇದೆ ಅಲ್ಲಿ. ಹಾಗೆ ಇವತ್ತು ಗಣೇಶ್ ಅವರು ಚಿಕ್ಕ ವಯಸ್ಸಿನಿಂದಲೇ ಅತ್ಯಂತ ಮೇಧಾವಿಯ ಅವರ ಬುದ್ಧಿಶಕ್ತಿಯಿಂದಾಗಿ ಇವತ್ತು ರಾಜ್ಯದಲ್ಲಷ್ಟೇ ಅಲ್ಲ ದೇಶದಲ್ಲಷ್ಟೇ ಅಲ್ಲ ವಿಶ್ವದಲ್ಲಿ ಖ್ಯಾತಿಯನ್ನು ಪಡೆದವರು. ಎಷ್ಟೋ ಘಟನೆಗಳು ಅವರ ತಲೆಯ ಅದು ಎಷ್ಟು ಕಂಪ್ಯೂಟರ್ ಸಾಮರ್ಥ್ಯ ಇದೆ ಅದಕ್ಕೆ ಅಂತ ಗೊತ್ತಿಲ್ಲ ನಮಗೆ. ಅವರು ಯಾವ್ಯಾವುದೋ ಘಟನೆಗಳನ್ನೆಲ್ಲ ಹೇಳಿ ಎಷ್ಟೋ ವಿಷಯ ನಮಗೆ ಮರ್ತೋಗಿತ್ತು ಅದು ಎಲ್ಲ ನೆನಪಿಸಿಕೊಟ್ರು ಅವರು. ಅವರ ಒಂದು ಅದ್ಭುತವಾದಂತಹ ಮೇಧಾಶಕ್ತಿ ಈ ಧರ್ಮದ ಕ್ಷೇತ್ರದ ಉಳಿವಿಗೆ ಬೆಳವಣಿಗೆಗೆ ಉಪಯೋಗ ಆಗ್ತಾ ಇದೆಯಲ್ಲ ಅನ್ನೋದು ಬಹಳ ಸಂತೋಷ ಸಂಗತಿ. ಬುದ್ಧಿವಂತರು ಇನ್ನೂ ಬಹಳ ಜನ ಇದ್ದಾರೆ, ಅವರ ಬುದ್ಧಿವಂತಕ್ಕೆ ಇನ್ಯಾವುದರಲ್ಲೂ ಬಳಕೆ ಮಾಡ್ತಾರೆ ಅವರು. ಆದರೆ ಧಾರ್ಮಿಕ ಕ್ಷೇತ್ರವನ್ನು ಉಳಿಸುವುದಕ್ಕೆ ಬೆಳೆಸುವುದಕ್ಕೆ ಉಪಯೋಗಿಸುವವರ ಸಂಖ್ಯೆ ಬಹಳ ಕಡಿಮೆ ಇದೆ. ಆದರೂ ಆ ಅಪರೂಪದ ವ್ಯಕ್ತಿಗಳಿಗೇನೆ ಇಷ್ಟು ಶಕ್ತಿ ಇರೋದ್ರೊಳಗೆ ಬಹಳ ಸಂತೋಷ ಸಂಗತಿ. ಅವರಿಗೆ ದೇವರು ಹೆಚ್ಚಿನ ಆರೋಗ್ಯ ಆಯುಷ್ಯ ಉತ್ಸಾಹ ಶಕ್ತಿಗಳನ್ನು ಇನ್ನೂ ಹೆಚ್ಚನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತೇವೆ.